ಕಿರೀಟ ನಿನ್ನ ಸಾಹಸಕ್ಕಾಗಿ. ಥ್ಯಾಂಕ್ ಯು ರೇವಾ. ಈ ತರ ಕಿರೀಟನ ಕಾಡಲ್ ವಾಸ ಮಾಡೋ ಕಾಡ್ ಜನ್ರು ಹಾಕೋತಾರಲ್ವಾ? ಕಾಡ್ ಜನ್ರು ನಿಜವಾಗ್ಲು ಇರ್ತಾರ? ಅವ್ರು ತುಂಬಾನೇ ಭಯಂಕರವಾಗಿರ್ತಾರಂತ ಕೇಳಿದ್ದೆ. ಸರಿಯಾಗಿ ಹೇಳ್ದ್ಯ, ಅವ್ರು ತುಂಬಾನೇ ಭಯಂಕರವಾಗಿರ್ತಾರೆ. ನಾನು ಅವ್ರನ್ನ ನಮ್ಮ ಊರಲ್ಲಿ ಎದುರಿಸಿದ್ದೆ. ಹೇಗೆ? ಒಂದ್ಸಲ ಕಾಡ್ ಜನ್ರು ನಮ್ ಊರಿಗೆ ಬಂದ್ಬಿಟ್ಟಿದ್ರು. ಅವ್ರಿಗೆ ನಮ್ ಊಟ ಬೇಕಾಗಿತ್ತು, ನಾವು ಅವ್ರಿಗೆ ನಮ್ ಊಟ ಕೊಟ್ವಿ. ಅವರು ಪದೇ ಪದೇ ಬರ್ತಿದ್ರು. ಒಂದ್ಸಾರಿ ನಾನು ಊಟ ಕೊಡೋದಕ್ಕೆ ಅವ್ರನ್ನ ನಿಲ್ಸೇ ಬಿಟ್ಟೆ. ಆಮೇಲೆ ಏನಾಯ್ತು? ಕಾಡ್ ಜನರಿಗೆ ತುಂಬಾ ಕೋಪ ಬಂದ್ಬಿಡ್ತು. ಅವರು ತುಂಬಾ ಬಾಣಗಳನ್ನ ನಮ್ಮ ಹತ್ರ ಬಿಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಝೂ ಝೂ ಅಂತ ಎಲ್ಲಾ ಬಾಣನ ನನ್ ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟೆ. ನಾನು ಆ ಬಾಣಗಳಿಂದ ಇದೇ ತರ ಒಂದ್ ಕಿರೀಟನ ಮಾಡ್ಬಿಟ್ಟು ಅವ್ರ ನಾಯಕಂಗೆ ಹಾಕೇ ಬಿಟ್ಟೆ. ಮತ್ತೆ ಹೇಳ್ದೆ, ಇನ್ನೊಂದ್ಸಲ ಯಾವತ್ತು ಈ ಕಡೆ ಬರ್ಲೇಬೇಡ, ಬಂದ್ರೆ ನಿಮ್ ಒಂದು ಬಾಣನೂ ಉಳಿಯಲ್ಲ. ಆಮೇಲೆ ಅವರು ಹೆದರಿಕೆಯಿಂದ ಆದಿನೇ ಅವರ ಸರ್ದಾರ ಅನ್ಕೊಂಡಿರ್ತಾರೆ. ನಾನ್ ಸರಿಯಾಗಿ ಹೇಳ್ದೆ ಅಲ್ವಾ ಆದಿ? ಓ, ನೀವೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ರ? ನನ್ ಮಾತು ನಿಮ್ಗೆ ತಮಾಷೆ ಆಗೋಯ್ತು. ಅರೆ ಇಲ್ಲ ಆದಿ, ಉಡಿ ಆದಿವಾಸಿಗಳು ಏನಂತ ಕೆಟ್ಟವರಲ್ಲ, ಕಾಡಲ್ಲಿ ಇದ್ಕೊಂಡು ಆ ರೀತಿ ಆಗ್ತಾರೆ ಅಷ್ಟೇ. ಹಲೋ ಶಿವ, ಹೇಗಿದ್ದೀರಿ ನೀವೆಲ್ಲ? ಲಡ್ಡು ಸಿಂಗ್ ಸರ್, ನೀವು ಇಷ್ಟೊಂದು ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಸ್ ಯಾವ್ದಾದ್ರೂ ವಾರ್ಗೆ ಏನಾದ್ರೂ ಹೋಗ್ತಾ ಇದ್ದೀರಾ? ಕರೆಕ್ಟ್, ನಮಗೊಂದು ಸುದ್ದಿ ಸಿಕ್ಕಿದೆ. ಈ ಕಾರ್ಡ್ ನಲ್ಲಿ ಟೆರರಿಸ್ಟ್ ಜಗೀರ, ಅವನ 8-10 ಜನ ಗ್ಯಾಂಗ್ ಜೊತೆಗೆ ಬೀಡ್ ಬಿಟ್ಟಿದ್ದಾನೆ. ನಮ್ಮೆಲ್ಲ ಕಮಾಂಡೋ ಫೋರ್ಸ್ ನ ಜೊತೆಗೆ ಅವ್ರ ಮೇಲೆ ರೈಡ್ ಮಾಡಿ ಅವ್ರನ್ನ ಹಿಡಿಯೋದಕ್ಕೆ ಹೋಗ್ತಾ ಇದೀವಿ. ಬನ್ನಿ, ನೀವು ಬನ್ನಿ, ನಾವೆಲ್ಲರೂ ಜೊತೆಗೆ ಹೋಗೋಣ, ನಡೀರಿ. ಏನ್ ಹೇಳ್ತಿದ್ಯಾ ಲಡ್ಡು ಸಿಂಗ್? ನಾನು ಅನ್ಕೊಂಡೆ ಇವ್ರನ್ನ ಮಾತಾಡ್ತಕ್ಕೆ ನಿಂತ್ಕೊಂಡೆ ಅಂತ. ನಾವೇನು ಪಿಕ್ನಿಕ್ ಹೋಗ್ತಾ ಇಲ್ಲ, ಈ ಮಕ್ಕಳನ್ನೆಲ್ಲ ನಮ್ ಜೊತೆ ಕರ್ಕೊಂಡು ಹೋಗೋದಿಕ್ಕೆ. ಕಮ್ ಆನ್ ಫಾಸ್ಟ್, ವಿ ಹ್ಯಾವ್ ಟು ಗೋ. ಓಹೋ, ಓಕೆ ಸರ್, ಓಕೆ. ಮೋಸ್ಟ್ಲಿ ಲಡ್ಡು ಸಿಂಗ್ ಸರ್ಗೆ ನಮ್ಗಳ ಸಹಾಯದ ಅವಶ್ಯಕತೆ ಇರಬಹುದು. ಬನ್ನಿ, ನಾವು ಕೂಡ ಅವ್ರ ಹಿಂದೆನೆ ಹೋಗೋಣ. ನಮ್ಮಪ್ಪ ಒಂದ್ಸತಿ ಹೇಳಿದ್ರು ಟೆರರಿಸ್ಟ್ಗಳು ತುಂಬಾ ಭಯಾನಕವಾಗಿರ್ತಾರಂತೆ. ಲಡ್ಡು ಸಿಂಗ್ ಅವರು ನಮ್ಮನ್ನ ಕರೆಯೋವರೆಗೂ ನಾವು ರಿಸ್ಕ್ ತಗೊಳ್ಳೋದು ಬೇಡ. ಐ ಥಿಂಕ್ ಯು ಆರ್ ರೈಟ್ ರೇವಾ. ಅರೆ ನಾವೇನ್ ಮಾಡೋದು, ಟೆರರಿಸ್ಟ್ ಆಗಿರ್ಲಿ ಕಾಡ್ ಜನರೇ ಆಗಿರ್ಲಿ, ಬನ್ನಿ ಟಿಫನ್ ನ ಖಾಲಿ ಮಾಡೋಣ, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಒಂದ್ ನಿಮಿಷ, ನನಗ ಆ ಕಡೆಯಿಂದ ಏನೋ ಶಬ್ದ ಕೇಳ್ತಾ ಇದೆ. ಒಂದೇ ನಿಮಿಷ ಸರ್, ನಾನು ಈಗ್ಲೇ ಹುಡುಕ್ ಬಿಡ್ತೀನಿ. ಸರ್, ನೀವು ಸರಿಯಾಗಿ ಹೇಳಿದ್ರಿ ಸರ್, ಆ ಜಗೀರಾ ಟೆರರಿಸ್ಟ್ ಗೂಂಡ ಹಂತಕ ನನ್ನ ಎದುರುಗಡೆನೆ ಇದ್ದಾನೆ. ಅವನ್ ಇಲ್ಲಿಂದ ತಪ್ಪಿಸ್ಕೊಳಕ್ ಆಗಲ್ಲ ಸರ್, ನಾನ್ ಅವನ್ ಬಿಡಲ್ಲ. ನೀನ್ ಜಗೀರಾಗೆ ಗೂಂಡ ಹಂತಕ ಅಂತ ಕರ್ದ್ಯ? ಸರ್, ಈ ಜಗೀರಂಗೆ ತುಂಬಾನೇ ಧೈರ್ಯ, ಅವನಷ್ಟು ದೂರ ಇದ್ರು ನನ್ನ ಮಾತನ್ ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದಾನೆ. ಲಡ್ಡು ಸಿಂಗ್, ನನ್ ಮಾತ್ ಕೇಳು ನೀನು. ಹಾ ಹಾ, ಒಂದ್ಸಾರಿ ನೋಡ್ತೀನಿ ಅವರು ಎಷ್ಟ್ ಜನ ಇದ್ದಾರೆ ಅಂತ. ನಾವುಗಳು 10 ಜನ ಇದೀವಿ. ಲಡ್ಡು ಸಿಂಗ್, ಇಟ್ಸ್ ಮೈ ಆರ್ಡರ್, ಬೈನಾಕ್ಯುಲರ್ ಸರ್ ಸಿ, ಎದುರುಗಡೆ ಸರಿಯಾಗಿ ನೋಡು. ಓಕೆ ಸರ್. ನೀನಾ? ಇಲಿನ ಅದ್ರ ಬಿಲದಿಂದ ಮತ್ತೆ ಜಗೀರಾನ ಈ ಕಾಡಿಂದ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಕರ್ಕೊಂಡು ನಡೀರಿ ಇವ್ರನ್ನೆಲ್ಲ. ಶಿವ, ಶಿವ, ಏನಾದ್ರೂ ಮಾಡು, ನಮ್ಮನ್ನ ಟೆರರಿಸ್ಟ್ ಜಗೀರ ಹಿಡ್ಕೊಂಡ್ ಬಿಟ್ಟಿದ್ದಾನೆ. ಅದು ಏನ್? ಇನ್ನಿಂದ ಯಾವ ಫೋನ್, ಯಾವ್ದೇ ಹೊರಗಡೆ ವ್ಯಕ್ತಿ ನಿನ್ನ ಕಾಪಾಡೋದಕ್ಕಾಗೋದಿಲ್ಲ. ಶಿವಂಗೇನಾದ್ರೂ ವಿಷಯ ಗೊತ್ತಾಗಿದ್ರೆ ಬಂದ್ ಕಾಪಾಡ್ತಿದ್ದ, ಇಲ್ಲ ಅಂದ್ರೆ ನಮ್ಮನ್ನ ಯಾರು ಕಾಪಾಡ್ತಾರೆ? ನಾವೆಲ್ಲರೂ ಇವಾಗ್ಲೇ ಹೊರಡ್ಬೇಕು. ಲಡ್ಡು ಸಿಂಗ್ ಸರ್ನ ಮತ್ತೆ ಕಮಾಂಡೋಸ್ನ ಆ ಜಗೀರ ಹಿಡ್ಕೊಂಡ್ ಬಿಟ್ಟಿದ್ದಾನೆ. ನಾನ್ ಮುಂದೆ ಹೋಗ್ತೀನಿ, ನೀವು ನನ್ ಹಿಂದೆ ಹಿಂದೆನೆ ಬನ್ನಿ. ಏನಾದ್ರೂ ಡೇಂಜರ್ ಇದೆ ಅಂತ ಡೌಟ್ ಬಂದ್ರೆ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ, ಆಗ ನೀವು ಸಿಟಿಗೆ ಬಂದು ಸಹಾಯಕ್ಕೆ ಕರ್ಕೊಂಡು ಬನ್ನಿ. ಓಕೆ ಶಿವ, ಲೆಟ್ಸ್ ಗೋ. ಹ್ಮ್
ಮಕ್ಕಳೇ ಬನ್ನಿ ಬನ್ನಿ. ಯಾರು, ಯಾರದು? ಕಾಣಿಸ್ತಿಲ್ಲ, ಭೂತ ಇರ್ಬೋದು. ನನ್ ಮಾಮೂಲಿ ಭೂತ ಅಲ್ಲ, ಪ್ರಾಣಿ ಭೂತ. ನೀವು ನೋಡಕ್ ಆಗಲ್ಲ, ನಾನ್ ನಿಮ್ಮೆಲ್ರನ್ನು ತಿಂದು ಬಿಡ್ತೀನಿ. ನೀವಿಲ್ ಬಂದು ಒಳ್ಳೆ ಕೆಲ್ಸನೇ ಮಾಡಿದ್ರಿ, ನನಗಿವತ್ತು ಒಳ್ಳೆ ಊಟನೇ ಸಿಕ್ತು. ನಾನ್ ಚೆನ್ನಾಗಿಲ್ಲ, ನಂಗೆ ತುಂಬಾನೇ ಭಯ ಆಗುತ್ತೆ. ನನಗೆ ಏನು ಬರಲ್ಲ. ನನ್ನನ್ ಮಾತ್ರ ತಿನ್ಬೇಡ ಪ್ಲೀಸ್. ನಾನ್ ಹಿಂಗೆ ಸಣ್ಣ ಪುಟ್ಟ ಕಥೆಗಳನ್ನ ಹೇಳ್ತೀನಿ. ನಡೀರಿ, ಎಲ್ಲಾರನ್ನು ಹಿಡಿದಿದ್ದಾಯ್ತು. ಮಕ್ಕಳನ್ನೆಲ್ಲ ಒಂದೇ ರೂಮಲ್ಲಿ ಕಟ್ ಹಾಕಿ, ಮತ್ತೆ ಈ ಕಮಾಂಡೋಸ್ನ ಇನ್ನೊಂದು ಹತ್ತಿರದಲ್ಲಿರೋ ಕ್ಯಾಂಪ್ ಅಲ್ಲಿ ಕಟ್ ಹಾಕಿ. ಇನ್ನುಳಿದಿದ್ದು ಲಡ್ಡು ಸಿಂಗ್, ಲಡ್ಡು ಸಿಂಗ್ಗೆ ಅಡುಗೆ ಮಾಡೋದಕ್ಕೆ ಹೇಳಿ. ಅಯ್ಯೋ, ನನ್ನ ನೀನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಅಡುಗೆ ಮಾಡಿಸ್ತೀಯ? ಐ, ನಾನು ಇನ್ಸ್ಪೆಕ್ಟರ್, ಯಾವುದೇ ಅಡುಗೆವನ ಅಲ್ಲ. ಐ, ಜಾಸ್ತಿ ಮಾತಾಡಿದ್ರೆ ಪಾತ್ರೆನೂ ತೊಳಸ್ತೀನಿ. ಹೋಗಿ ಅಡುಗೆ ಮಾಡೋ. ಯೋಚನೆ ಮಾಡಿ, ಶಿವ ಏನಾದ್ರೂ ಈ ಜಾಗದಲ್ಲಿ ಇದ್ದಿದ್ರೆ ಅವನೇನ್ ಮಾಡ್ತಿದ್ದ? ಒಂದ್ ವೇಳೆ ಶಿವ ಇದ್ದಿದ್ರೆ ಡೋರ್ ಓಪನ್ ಮಾಡ್ತಿದ್ದ, ಯಾರಾದ್ರೂ ಮುಂದೆ ಬರ್ತಿದ್ರೆ ಫ್ಲೈಯಿಂಗ್ ಮಾಡಿ ತಪ್ಪಿಸ್ಕೊಳ್ತಿದ್ದ. ಹಾಗಾದ್ರೆ ತಯಾರಾಗಿ, ನಾವು ಕೂಡ ಅದನ್ನೇ ಮಾಡೋಣ. ಯು ಕ್ಯಾನ್ ಡೂ ಇಟ್. ಆಯ್ತು, ಕರೀರಿ ಟೆರರಿಸ್ಟ್ ನ. ಐ ಆಮ್ ರೆಡಿ. ಬೇಗ ಒಳಗ್ ಬನ್ನಿ, ಬೇಗ ಒಳಗ್ ಬನ್ನಿ, ಏನಾಯ್ತು ಅಂತ ನೋಡಿ. ಏನಾಯ್ತು, ಏನಾಯ್ತು, ಯಾಕೆ ಗಲಾಟೆ ಮಾಡ್ತಾ ಇದ್ರ? ಹೇಳೋ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಏಡಿ ಅಂತ ನನ್ನ ಹೆಸರು. ಏನು ಇಲ್ಲ ಅಂಕಲ್, ನನ್ನ ಫ್ರೆಂಡ್ ಇವಳಿಗೆ ತುಂಬಾ ಹೊಟ್ಟೆ ಹಸಿತಿತ್ತು, ಏನಾದ್ರೂ ಸ್ವಲ್ಪ ತಿನ್ನಕ್ ಕೊಡಿ. ಖಂಡಿತ ಊಟ ಸಿಗುತ್ತೆ. ಸದ್ಯಕ್ಕೆ ನಿಮ್ ಇನ್ಸ್ಪೆಕ್ಟರ್ ಅಡಿಗೆ ಮಾಡ್ತಾ ಇದ್ದಾನಲ್ಲಿ, ಅವನಲ್ಲಿ ಮಾಡಿ ಮುಗಿಸಿದ್ಮೇಲೆ ನಿಮಗೆ ಊಟ ಸಿಗುತ್ತೆ. ಅಲ್ಲಿವರೆಗೂ ನೀವು ಗಲಾಟೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ. ಅರ್ಥ ಆಯ್ತಾ ಹೇಳಿ, ಇಲ್ಲ ಅಂದ್ರೆ ಮತ್ತೆ ಅರ್ಥ ಮಾಡಿಸ್ಲ ನಿಮ್ಗೆ. ಇಲ್ಲ ಇಲ್ಲ, ಅರ್ಥ ಆಯ್ತು. ನಾನು ಹಿಂಗೆ ಸಣ್ಣ ಪುಟ್ಟ ಕಥೆಗಳನ್ನ ಹೇಳ್ತೀನಿ. ಒಬ್ಬ ಇನ್ಸ್ಪೆಕ್ಟರ್ಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಐ, ನನ್ನ ಹತ್ರನೇ ಅಡುಗೆ ಮಾಡಿಸ್ತಾರೆ, ಅದು ಈ ಕಟ್ಟಿಗೆ ಒಲೆಯಲ್ಲಿ. ಜಗೀರ್ ಅವ್ರೆ, ನಿಮ್ ಯಾರ ಹತ್ರನು ಗ್ಯಾಸ್ ಒಲೆ ಇಲ್ವಾ? ಬಾಯಿ ಮುಚ್ಕೊಂಡು ಹೋಗಿ ಏನಿದೆ ಅದ್ರಲ್ಲೇ ಮಾಡು. ನಾನೇನು ಇಲ್ಲಿ ಹೋಟೆಲ್ ತೆರೆದಿಟ್ಕೊಂಡಿಲ್ಲ ನಿನಗೆಲ್ಲ ವಸ್ತು ಕೊಡೋದಕ್ಕೆ. ನಮ್ಮ ಶಿವ ಬಂದ್ಬಿಟ್ಟ. ವಾ ವಾ, ನಮ್ಮ ಶಿವ ಬಂದ್ಬಿಟ್ಟ. ಶಿವ ಈಗ ಎಲ್ರನ್ನು ಹೊಡೆದು ಬಿಡ್ತಾನೆ. ಶಿವ 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 ಶಿವ.